ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ನ್ಯೂಸ್ ಅಟ್ ಲೆವೆನ್ ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು ಮುಂಬೈನ ಕ್ರೂಸ್ನಲ್ಲಿ ಡ್ರಗ್ಸ್ ಕೇಸ್ ಮತ್ತಷ್ಟು ಬಂಧನ ಆಗ್ತಾ ಇದೆ ಈಗ ಎನ್ ಬಿಯಿಂದ ಮತ್ತೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಅಲ್ಲಿಗೆ ಒಟ್ಟು ಹನ್ನೊಂದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಎನ್ ಸಿ ಬಿ ಬ್ರೇಕಿಂಗ್ ನ್ಯೂಸ್ ದೇಶದಾದ್ಯಂತ ದೊಡ್ಡ ಸುದ್ದಿಯಾಗಿದ್ದು ಎನ್ ಸಿ ಬಿ ಅವರು ಮೊನ್ನೆ ಎಂಟು ಜನರನ್ನ ಅರೆಸ್ಟ್ ಮಾಡಿದಾಗ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಎನ್ ಸಿ ಬಿ ದಾಳಿ ಮಾಡಿದ್ರು ದಾಖಲೆ ಸಮೇತ ಅರೆಸ್ಟ್ ಮಾಡಿದ್ರು ಅದರಲ್ಲಿ ದೊಡ್ಡ ಹೆಸರು ಕಿಂಗ್ ಕಾಂಗ್ ಶಾರುಖ್ ಖಾನ್ ಅವರ ಪುತ್ರ ಆರ್ಯನ್ ಖಾನ್ ಇದ್ದಾನೆ ಅಂತ ಅದಾದ ನಂತರ ಇನ್ವೆಸ್ಟಿಗೇಷನ್ ಶುರುವಾಯಿತು ಇದೀಗ ಎನ್ ಸಿ ಬಿ ಅವರು ಕಸ್ಟಡಿ ಕೊಟ್ಟಿದ್ದಾರೆ ಎನ್ಕ್ವೈರಿ ನಡೀತಾ ಇದೆ ಈ ಕ್ಷಣ ಬಂದಿದ್ದೇನಪ್ಪ ಅಂದರೆ ಮತ್ತೆ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಈ ಹಿಂದೆ ಒಂಬತ್ತು ಜನ ಎಂಟಾಯಿತು ಆಮೇಲೆ ಒಂದು ಒಂಬತ್ತಾಯಿತು ಇದೀಗ ಮತ್ತೆ ಮೂವರು ಮತ್ತೆ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ತೀವ್ರ ವಿಚಾರಣೆಗೆ ಶಾರುಖ್ ಖಾನ್ ಮಗ ಆರ್ಯನ್ ಖಾನ್ ಅನ್ನ ಒಳಪಡಿಸಿದ್ದಾರೆ ಒಟ್ಟು ಹನ್ನೊಂದು ಜನರನ್ನ ಇದುವರೆಗೆ ಅರೆಸ್ಟ್ ಮಾಡಿದ್ದಾರೆ ಬಂಧಿತ ಇಬ್ಬರ ಜೊತೆ ಆರ್ಯನ್ ಖಾನ್ ವಾಟ್ಸಪ್ ಮಾಡಿದ್ದಾರೆ ವಾಟ್ಸಪ್ ಚಾಟ್ನಿಂದ ಸುಳಿವು ಸಿಕ್ಕಿದೆ ಹಾಗಾಗಿ ಬೇರೆಯವರೆಲ್ಲ ಈಗ ಟ್ರಾಪ್ ಆಗ್ತಿದ್ದಾರೆ ವಾಟ್ಸಪ್ ಚಾಟ್ ಸುಳಿನ ಮೇರೆಗೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಗುರುವಾರ ತನಕ ಒಂಬತ್ತು ಜನರ ವಶಕ್ಕೆ ಪಡೆದಿದ್ದಾರೆ ಎನ್ ಸಿ ಬಿ ಅವರು ವಾಟ್ಸಪ್ ಚಾಟ್ನಲ್ಲಿ ಹಲವು ಕೋಡ್ ಹೆಸರುಗಳಿವೆ ಅದನ್ನು ಬಳಕೆ ಮಾಡಿದ್ದಾರೆ ಹಣ ಸಂದಾಯದ ಬಗ್ಗೆ ಕೂಡ ಚಾಟ್ನಲ್ಲಿ ಉಲ್ಲೇಖ ಆಗಿರೋ ಮಾಹಿತಿ ಸಿಕ್ಕಿದೆ ಆರ್ಯನ್ ಖಾನ್ನಿಂದ ಯಾವುದೇ ಡ್ರಗ್ಸ್ ವಶಪಡಿಸಿಕೊಂಡಿಲ್ಲ ಆರ್ಯನ್ ಖಾನ್ ಪರ ವಕೀಲರಿಂದ ಮಾಹಿತಿ ಸಿಕ್ಕಿದೆ ಎನ್ ಸಿ ಬಿ ತನಿಖೆಯಿಂದ ಸತ್ಯಾಸತ್ಯತೆ ಬಯಲಾಗುವ ನಿರೀಕ್ಷೆ ಇದೆ ಅಂತಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸದ್ಯೋಗಿ ಧರಣೇಶ್ ಬುಕ್ಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ದೆಹಲಿಯಿಂದ ಗುಡ್ ಮಾರ್ನಿಂಗ್ ಧರಣೇಶ್ ಬುಕ್ಕನಕೆರೆ ಒಂದು ಗಂಟೆ ಕೇಳಿದ ಇನ್ನೊಂದು ನ್ಯೂಸ್ಗೆ ಬರೋ ಅಷ್ಟೊತ್ತಿಗೆ ಇದು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೋತಾ ಇದೆ ತುಂಬ ಜನ ಇನ್ನೂ ಈ ಬಲೆಗೆ ಅಂದ್ರೆ ಎನ್ ಸಿ ಬಿ ಅವರ ಬಲೆಗೆ ಬೀಳುವ ಲಕ್ಷಣಗಳು ಕಾಣಿಸ್ತಾ ಇದೆ ಅಪ್ಡೇಟ್ ಈಗ ಹರೀಶ್ ಮುಂಬೈ ರೇವ್ ಪಾರ್ಟಿನಲ್ಲಿ ತೊಡಗಿಸ್ಕೊಂಡಿದ್ದಂತಹ ಅವರು ಈಗ ಮೊದಲು ಒಂಬತ್ತು ಜನ ಅಂತ ಹೇಳ್ತಾ ಇದ್ರು ಈಗ ಹನ್ನೊಂದು ಜನಕ್ಕೆ ಅದು ಹೆಚ್ಚಾಗ್ತಾ ಇದೆ ಅಂದ್ರೆ ಈಗ ಎನ್ ಸಿ ಬಿ ಅಧಿಕಾರಿಗಳು ಇನ್ನಿಬ್ರು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಅದು ಆರ್ಯನ್ ಖಾನ್ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಹೊಸದಾಗಿ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ನಿನ್ನೆ ಮೊದಲಿಗೆ ಎಂಟು ಜನರನ್ನು ವಶಕ್ಕೆ ಪಡ್ಕೊಂಡಿದ್ರು ಅಂತರದಲ್ಲಿ ಇನ್ನೊಬ್ಬರನ್ನ ಪಡ್ಕೊಂಡ್ರು ಈಗ ಮತ್ತಿಬ್ಬರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಆ ಈ ಮುಖಾಂತರ ಒಟ್ಟು ಹನ್ನೊಂದು ಜನರನ್ನು ಈ ಒಂದು ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ಈಗ ಎಲ್ಲರ ಈ ಹನ್ನೊಂದು ಜನರನ್ನು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎನ್ ಸಿ ಬಿ ಅಧಿಕಾರಿಗಳು ಈ ವಿಚಾರಣೆಯನ್ನು ಆಧರಿಸಿ ಮುಂದೆ ಅವರು ಇನ್ನೊಂದಷ್ಟು ಜನನ ವಶಕ್ಕೆ ಪಡ್ಕೊಳ್ಳುವ ಸಾಧ್ಯತೆ ಇದೆ ಯಾಕೆಂದರೆ ಈಗಾಗಲೇ ಈ ಒಂದು ಈ ಡ್ರಗ್ಸ್ ದಂಧೆ ಬಹಳ ದೊಡ್ಡ ಮಟ್ಟದ್ದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದು ನಿನ್ನೆ ಎನ್ ಸಿ ಬಿ ಪ ಪರ ವಕೀಲರು ಮುಂಬೈ ಕೋರ್ಟ್ನಲ್ಲಿ ವಾದ ಮಾಡಿದ್ರಿಂದಲೂ ಕೂಡ ಗೊತ್ತಾಗ್ತಿದೆ ಜೊತೆಗೆ ಈಗ ನಮಗೆ ಬೇರೆ ಬೇರೆ ಮೂಲಗಳಿಂದಲೂ ಕೂಡ ಗೊತ್ತಾಗ್ತಾ ಇದೆ ಏಕೆ ಅಂತಂದರೆ ಈ ಡ್ರಗ್ಸ್ ದಂಧೆ ಕೇವಲ ಮುಂಬೈಗೆ ಬಾಲಿವುಡ್ಗೆ ಅಷ್ಟೇ ಸೀಮಿತ ಆಗಿಲ್ಲ ಬೇರೆ ಬೇರೆ ಭಾಗಕ್ಕೂ ಅದರಲ್ಲೂ ಕೂಡ ದೇಶದ ಗಡಿಯಾಚೆಗೂ ಕೂಡ ವಿಸ್ತರಿಸ್ಕೊಂಡಿದೆ ಎನ್ನುವಂಥ ಸಂಗತಿಗಳು ಗೊತ್ತಾಗ್ತಾ ಇದ್ದಾವೆ ಅದರಿಂದಾಗಿ ಇದರಲ್ಲಿ ಇನ್ನೂ ಒಂದಷ್ಟು ಜನ ಭಾಗಿಯಾಗಿರ್ಬೋದು ಇನ್ನೂ ಒಂದಷ್ಟು ಜನ ಸೆಲೆಬ್ರಿಟಿಗಳು ಅಥವಾ ಸೆಲೆಬ್ರಿಟಿಗಳ ಆಪ್ತರು ಸಂಬಂಧಿಕರು ಅವರು ಭಾಗಿಯಾಗಿರಬಹುದು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಗಿಯಾಗಿರಬಹುದು ಎನ್ನುವಂಥ ಶಂಕೆ ಕೂಡ ವ್ಯಕ್ತ ಆಗ್ತಿದೆ ಅಫ್ಕೋರ್ಸ್ ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕು ಈಗ ಎನ್ ಸಿ ಬಿ ಅಧಿಕಾರಿಗಳು ತನಿಖೆಗೆ ಒಳಪಡಿಸಿದ್ದಾರೆ ನಿನ್ನೆ ಏನೋ ಮುಂಬೈ ಕೋರ್ಟ್ಗೆ ಕನ್ವಿನ್ಸ್ ಮಾಡಿ ಅಕ್ಟೋಬರ್ ಏಳನೇ ವರೆಗೆ ವಿಚಾರಣೆಗೆ ಅಂತೇಳಿ ಪಡ್ಕೊಂಡಿದ್ದಾರೆ ಸೊ ಈಗ ಎನ್ ಸಿ ಬಿ ಅಧಿಕಾರಿಗಳ ವಶದಲ್ಲಿ ಇವರೆಲ್ಲ ಕೂಡ ಇರೋದ್ರಿಂದ ವಿಚಾರಣೆ ನಡೀತಾ ಇದೆ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸ್ತಿದೆ ಸಂಗ್ರಹಿಸಲಾಗ್ತಾ ಇದೆ ಮತ್ತು ಮುಖ್ಯವಾಗಿ ಈಗ ಗೊತ್ತಾಗ್ತಿರುವಂಥ ಸಂಗತಿ ಏನಂತಂದರೆ ಆರ್ಯನ್ ಖಾನ್ ಅಂದರೆ ಈ ಹನ್ನೊಂದು ಜನರ ಪೈಕಿ ಪ್ರಮುಖ ಆರೋಪಿ ಆರ್ಯನ್ ಖಾನ್ ಆತನ ವಾಟ್ಸಪ್ ಚಾಟನ್ನು ಗಮನಿಸ್ಲಾಗ್ತಾ ಇದೆ ಪರಿಶೀಲಿಸ್ತಾ ಇದ್ದಾರೆ ಎನ್ ಸಿ ಬಿ ಅಧಿಕಾರಿಗಳು ಅದ್ರ ಮುಖಾಂತರ ಒಂದಷ್ಟು ಸುಳಿವುಗಳು ಸಿಗ್ತಾ ಇದ್ದಾವೆ ಅಂದರೆ ಯಾರ್ಯಾರ ಜೊತೆ ಚಾಟ್ ಮಾಡಿದರು ಡ್ರಗ್ಸ್ ದಂಧೆಗೆ ಸಂಬಂಧಪಟ್ಟಂತೆ ಮತ್ತು ಏನೇನು ವ್ಯವಹಾರ ಮಾಡಲಾಗಿದೆ ಈಗ ಫಾರ್ ಎಕ್ಸಾಂಪಲ್ ಹಣಕಾಸಿನ ವ್ಯವಹಾರ ಎಲ್ಲೆಲ್ಲಿಂದ ಡ್ರಗ್ಸ್ಗಳನ್ನು ಬುಕ್ ಮಾಡಿದರು ಯಾವ್ಯಾವ ರೀತಿಯ ಡ್ರಗ್ಸ್ಗಳನ್ನು ತರಿಸ್ಕೊಳ್ಳಾಗಿತ್ತು ಮತ್ತು ಅದಕ್ಕೆ ಪೂರಕವಾಗಿ ಏನೇನೆಲ್ಲ ಈಗ ಫಾರ್ ಎಕ್ಸಾಂಪಲ್ ಪಾರ್ಟಿ ಆಯೋಜನೆ ಮಾಡೋದು ಈ ಥರದ ಏನೇನು ಕೆಲಸವನ್ನು ಮಾಡಿದ್ರು ಅನ್ನುವಂಥ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸ್ತಿದ್ದಾರೆ ಆಯೋಜಕರು ಸಂಘಟಕರು ಮತ್ತು ಡ್ರಗ್ಸ್ನ ಕಿ ಕ ಡ್ರಗ್ಸ್ ದಂಧೆಯ ಕಿಂಗ್ ಪಿನ್ಗಳು ಮತ್ತು ಡ್ರಗ್ಸ್ ಸೇವನೆ ಮಾಡುವಂಥವ್ರು ಇವರೆಲ್ಲರ ಮಾಹಿತಿಗಳನ್ನು ಈಗ ಎನ್ ಸಿ ಬಿ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ ಅಕ್ಟೋಬರ್ ಏಳನೇ ತಾರೀಕು ಇವರೆಲ್ಲರನ್ನ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಬೇಕು ಆ ಸಂದರ್ಭದಲ್ಲಿ ಕೋರ್ಟ್ಗೆ ಈ ಮಾಹಿತಿಗಳನ್ನು ತಿಳಿಸುವ ಸಾಧ್ಯತೆ ಇದೆ ಆಗ ಕೋರ್ಟ್ಗೆ ಅಷ್ಟೇ ತಿಳಿಸಲ್ಲ ಆಗ ಅದೇ ಸಂದರ್ಭದಲ್ಲಿ ಅದು ಸಾರ್ವಜನಿಕವಾಗಿ ಕೂಡ ಬಯಲಾಗುತ್ತೆ ಅಂದರೆ ಆಗ ಗೊತ್ತಾಗುತ್ತೆ ನಿಜಕ್ಕೂ ಕೂಡ ಈ ದಂಧೆ ಎಷ್ಟು ದೊಡ್ಡ ಮಟ್ಟದ್ದು ಅಥವಾ ಎಷ್ಟು ಕರಾಳವಾಗಿದೆ ಅನ್ನುವಂಥ ಸಂಗತಿ ಗೊತ್ತಾಗುತ್ತೆ ಬೇರೆ ಬೇರೆ ಕಡೆ ಲಿಂಕ್ ಅಂದಾಗ ಅದು ನಮ್ಮ ರಾಜ್ಯವನ್ನು ಒಳಗೊಂಡು ಬೇರೆ ಬೇರೆ ಕಡೆ ಇದೆಯಾ ಅನ್ನೋದು ಗೊತ್ತಾಗಬೇಕಷ್ಟೇ ಮುಂದಿನ ತನಿಖೆಯಲ್ಲಿ ಅವೆಲ್ಲವೂ ಕೂಡ ಹೊರಗೆ ಬರುತ್ತೆ ಅಂತ ಅನ್ಕೋಣ ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಲೆಟ್ಸ್ ಕೆಲೆಟ್ಸ್ ಆನ್ ಹೊಸ ಜಿಲ್ಲೆ ಆಯಿತು ವಿಜಯನಗರ ಜಿಲ್ಲೆ ನಿನ್ನೆ ಮೊನ್ನೆ ಎಲ್ಲ ದೊಡ್ಡ ಪ್ರೋಗ್ರಾಮ್ ಕೂಡ ಮಾಡಿದ್ರು ಆದರೆ ಈಗ ಆ ವಿಜಯನಗರ ಜಿಲ್ಲೆಯಲ್ಲಿ ಆತಂಕ ಶುರುವಾಗಿದೆ ಯಾಕೆ ಅಂದರೆ ಮಕರಬ್ಬಿಯಲ್ಲಿ ಕಲುಷಿತ ನೀರು ಸೇವನೆಯಿಂದ ಮೂವರ ಸಾವಾಗಿದೆ ಸರಣಿ ಸಾವು ಕಂಡು ಊರು ಬಿಡ್ತಿದ್ದಾರೆ ಜನ ಬ್ರೇಕಿಂಗ್ ನ್ಯೂಸ್ ಸರ್ಕಾರ ಮಾತಾಡಬೇಕಾರೆ ಶುದ್ಧ ಕುಡಿಯುವ ನೀರು ಅಂತಾರೆ ಆದರೆ ಕಲುಷಿತ ನೀರು ಬಂತು ಆ ನೀರನ್ನು ಕುಡಿದು ಮೂವರು ಸಾವನ್ನಪ್ಪಿದ್ದಾರೆ ಜನ ಊರೇ ಬಿಡ್ತಿದ್ದಾರೆ ಈ ಜ ಊರಲ್ಲಿ ಸಾಯ್ತೀವಿ ನಾವು ಅಂತ ಜಲ ಜೀವನ್ ಮಷಿನ್ ಯೋಜನೆಯಡಿ ಕಾಮಗಾರಿ ಆಯ್ತು ಪೈಪ್ಲೈನ್ ಕಾಮಗಾರಿ ಸಂದರ್ಭದಲ್ಲಿ ಎಡವಟ್ಟಾಗಿದೆ ಅನ್ಸುತ್ತೆ ಕಲುಷಿತ ನೀರು ಬಂತು ಸಾವಿನ ಆರೋಪ ಎದುರಿಸ್ತಾ ಇದ್ದಾರೆ ಊರು ಬಿಡ್ತಿದ್ದಾರೆ ಜನ ಇಪ್ಪತ್ತು ವರ್ಷದೊಳಗಿರೋರು ಸಂಬಂಧಿಕರ ಊರುಗಳಿಗೆ ಹೋಗ್ತಿದ್ದಾರೆ ಬಿಕಾಸ್ ಈ ಊರಲ್ಲಿದ್ದರೆ ಈರು ಕುಡಿದು ಹಿಂಗೆ ನಾವು ಬಿಡ್ತೀವಿ ಅಂತ ಜೀವ ಉಳಿದ್ರೆ ಸಾಕು ಆಮೇಲೆ ಏನು ಬೇಕಾದ್ರೆ ಮಾಡ್ಕೋಬೋದು ಅಂತ ಊರು ಬಿಡ್ತಿದ್ದಾರಂತೆ ಜನ ಸದ್ಯ ಮಕರಬ್ಬಿ ಗ್ರಾಮದಲ್ಲಿ ಸುಮ್ಮನೆ ಗ್ರಾಮದಲ್ಲಿ ನಮ್ಮ ಕ್ಯಾಮ್ರಾ ಹೋಯ್ತು ಸ್ಮಶಾನ ಮೌನ ಯಾರೂ ಇಲ್ಲ ಯಾರಾದರೂ ಇದ್ದರೆ ಅವರು ಊರು ಬಿಡೋಕೆ ರೆಡಿ ಆಗ್ತಾವ್ರೆ ಆದರೆ ಬೇರೆಯವರೆಲ್ಲ ಹೊಡ್ತಾ ಇದ್ದ ಮೂವರು ಸರಣಿ ಸಾವು ಹಾಗಾಗಿ ಜನ ಕೂಡ ಈ ಊರಿನ ಸವಾಸ ಎಲ್ಲರೂ ಬೇರೆ ರಿಲೇಟಿವ್ ಮನೆಗೆ ಹೋಗೋಣ ಬೇರೆ ಬೇರೆ ಕಡೆ ಹೋದ್ರೆ ಬದುಕ್ಬೋದು ನಾವು ಅಂತ ಜಿಲ್ಲಾಡಳಿತ ಹೊಸ ಜಿಲ್ಲೆಗೆ ಆರಂಭದಲ್ಲೇ ದೊಡ್ಡ ವಿಜ್ಞಾನ ಶುರುವಾಗಿದೆ ನಾನು ಆಗ್ಲೇ ಹೇಳ್ದಣ ಈಗ ತಾನೇ ಮೊನ್ನೆ ಅದ್ರ ಮೊನ್ನೆ ಎರಡು ದಿನ ದೂರಿಯಾಗಿ ಕಾರ್ಯಕ್ರಮ ಮಾಡಿ ನಮ್ಮದು ಜಿಲ್ಲೆ ಅಂದ್ರೆ ಎಲ್ಲರೂ ಕೂಡ ಈಗ ಗಮನಿಸಬೇಕು ಆ ಜಿಲ್ಲೆಯಲ್ಲಿ ಈ ಥರ ಪ್ರಕರಣ ನಡೀತಾ ಇದೆ ಜನಪ್ರತಿನಿಧಿಗಳು ಸರ್ಕಾರ ಇದ್ರ ಬಗ್ಗೆ ಮತ್ತಷ್ಟು ಎಚ್ಚರಿಕೆ ವಹಿಸಬೇಕು ಮತ್ತಷ್ಟು ಮಾಹಿತಿ ನನ್ನ ಸದ್ಯೋಗಿ ಗುರುರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಗುರುರಾಜ್ ವೆರಿ ಗುಡ್ ಮಾರ್ನಿಂಗ್ ಸರ್ ಏನ್ ಸರಿ ಮಾಡ್ಸಲ್ವಾ ಜನ ಊರ್ ಬಿಡ್ತಿದ್ದಾರೆ ಖಂಡಿತ ಹರಿ ನಾಗರಾಜ್ ಜಿಲ್ಲೆ ಉದಯವಾಯ್ತು ಜಿಲ್ಲೆಯ ಉದಯದ ನಂತರ ಅತ್ಯಂತ ಸಂಭ್ರಮವಾಗಿ ಅತ್ಯಂತ ವಿಸ್ತರಣೆಯಾಗಿ ಕಾರ್ಯಕ್ರಮವನ್ನ ಮಾಡಲಾಯಿತು ಆದ್ರೆ ಆ ನೂತನ ಜಿಲ್ಲೆಯಲ್ಲೇ ಒಂದು ಗ್ರಾಮದಲ್ಲಿ ಅತ್ಯಂತ ಒಂದ್ ರೀತಿ ಸೂಜ್ಯ ಸ್ಥಿತಿ ಏನಂತಂದ್ರೆ ಸಾವಿನ ಸರಣಿ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಆ ಗ್ರಾಮದಲ್ಲಿ ಕಲುಷಿತ ನೀರನ್ನ ಕುಡಿದು ಕಳೆದ ಇಪ್ಪತ್ತು ದಿನಗಳಲ್ಲಿ ಸುಮಾರು ನೂರ ಐವತ್ತಕ್ಕೆ ಹೆಚ್ಚು ಜನ ಅಸ್ತವ್ಯಸ್ತಗೊಂಡಿದ್ರು ಅಸ್ತವ್ಯಸ್ತಗೊಂಡು ಅಲ್ಲಿರ್ತಕ್ಕಂಥ ತಾಲೂಕು ಆಸ್ಪತ್ರೆಗಳಿಗೆ ಸೇರ್ಪಡಲಾಗಿತ್ತು ಮತ್ತು ಅತ್ಯಂತ ನಿಗೂಢ ಸ್ಥಿತಿ ಇಲ್ಲಿರ್ತಕ್ಕಂಥ ಆರೋಗ್ಯ ಸ್ಥಿತಿ ಗಂಭೀರವಾಗಿರ್ತಕ್ಕಂತಹ ಅವರನ್ನ ಬೇರೆ ಬೇರೆ ಕಡೆ ಹಾವೇರಿ ಆಗಿರ್ಬೋದು ಹುಬ್ಬಳ್ಳಿ ಆಗಿರ್ಬೋದು ದಾವಣಗೆರೆ ಆಸ್ಪತ್ರೆ ಕೂಡ ಸೇರಿಸಲಾಗಿತ್ತು ಆದ್ರೆ ಸುಮಾರು ಮೂರು ಜನ ಕಲುಷಿತ ನೀರನ್ನ ಕುಡಿದು ಸಾವನ್ನಪ್ಪಿದ್ದಾರೆ ಹೇಳಿ ಆರೋಗ್ಯ ಲೆಕ್ಕ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಕಲುಷಿತ ನೀರನ್ನ ಕುಡಿದು ಸುಮಾರು ಆರು ಜನ ಈವರೆಗೂ ಸಾವನ್ನಪ್ಪಿದ್ದಾರೆ ಹೇಳಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಇನ್ನು ಗದಗ ಮತ್ತು ದಾವಣಿ ದಾವಣಗೆರೆ ಜಿಲ್ಲೆಯ ಇಬ್ಬರು ವ್ಯಕ್ತಿಗಳು ಅಂದು ಇಪ್ಪತ್ತೆರಡನೇ ತಾರೀಕು ಈ ಏನು ಮಕರ್ಬಿ ಗ್ರಾಮಕ್ಕೆ ಬಂದಿದ್ರು ಏನು ಸಂಬಂಧಿಕರ ಮನೆಗೆ ಬಂದಿದ್ರು ಅವತ್ತು ಕೂಡ ಅವರು ಕಲುಷಿತ ನೀರನ್ನ ಕುಡಿದು ಏನು ಆಸ್ಪತ್ರೆ ಈಗ ಯಾರು ಕೂಡ ಊರ್ಲಿ ಹಾಕಿಲ್ಲ ಅಂದ್ರೆ ಊರಿಂದ ಯಾಕೆ ಬಿಡ್ತೀವಿ ಊರು ಊರಾಕ್ ಬಿಡ್ತಿದ್ದಾರೆ ಕಂಡಿದೆ ಯಾಕಂತಂದ್ರೆ ಇನ್ನೂ ಕೂಡ ನೀರಿನ ಸಮಸ್ಯೆ ಅಲ್ಲಿ ಹಾಗೆ ಹಾಗೆ ಇರತಕ್ಕಂಥದ್ದು ಯಾಕಂತಂದ್ರೆ ಅಲ್ಲಿರ್ತಕ್ಕಂತ ನೀರು ಕುಡಿಬೇಕಾದ್ರೆ ಖಾಲಿ ಇರ್ತಕ್ಕಂಥ ಗ್ರಾಮಸ್ಥರು ನಲ್ಲಿಯನ್ನೇ ಅವಲಂಬಿ ಅವಲಂಬಿಯನ್ನ ಮಾಡಿರ್ತಕ್ಕಂಥದ್ದು ಹೀಗಾಗಿ ಬರುವಲ್ಲಿ ಬರ್ತಕ್ಕಂತಹ ನೀರನ್ನೇ ಅಲ್ಲಿ ಗ್ರಾಮಸ್ಥರು ಇದುವರೆಗೂ ಕೂಡ ಕುಡ್ತಾ ಬಂದಿದ್ರು ಆದ್ರೆ ಇಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ನಾವು ಏನ್ ಟ್ಯಾಂಕರ್ ಗಳ ಮೂಲಕವಾಗಿ ನೀರನ್ನು ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಆದ್ರೆ ಸಂಪೂರ್ಣ ಪ್ರಮಾಣವಾಗಿ ಆ ನೀರು ಆ ಗ್ರಾಮಸ್ಥರಿಗೆ ತಲುತ್ತಲ್ಲ ಅಂತೇಳಿ ಗ್ರಾಮಸ್ಥರು ಆರೋಪ ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಂತಹ ಒಂದು ಮಕರ ಬಿ ಗ್ರಾಮ ಆ ಮಕರ ಬಿ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ನೀರು ಬೇಕಾಗುತ್ತೆ ದನಕರಿಗಳಾಗಿರ್ಬೋದು ಮನಸ್ಸರಿಗಾಗಿರ್ಬೋದು ಎಲ್ರಿಗೂ ಕೂಡ ನೀರು ಹೆಚ್ಚಾಗಿ ಬೇಕಾದ ಹಿನ್ನೆಲೆಯಲ್ಲಿ ಅವ್ರ ಟ್ಯಾಂಕರ್ ಮೂಲಕ ಟ್ಯಾಂಕರ್ ಗಳ ಮೂಲಕವಾಗಿ ನೀರನ್ನ ಯಾವ ರೀತಿ ಸಪ್ಲೈ ಮಾಡ್ತಾ ಇದ್ರೆ ಅವ್ರು ಕೂಡ ಸಂಪೂರ್ಣವಾಗಿ ನಮಗೆ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಗ್ರಾಮ ಆರೋಪ ಮಾಡತಕ್ಕಂಥದ್ದು ಆದ್ರೆ ಒಂದು ವಿಪರ್ಯಾಸ ಅಂತ ಅಂದ್ರೆ ಇದುವರೆಗೂ ಕೂಡ ನೂತನವಾಗಿ ನೇಮಕವಾಗಿರ್ತಕ್ಕಂಥ ಜಿಲ್ಲಾಧಿಕಾರಿ ಆಗಿರ್ಬೋದು ಮತ್ತು ಸಿಇಒ ಆಗಿರ್ಬೋದು ಆ ಗ್ರಾಮಕ್ಕೆ ಇದುವರೆಗೂ ಭೇಟಿ ಕೊಟ್ಟಿಲ್ಲ ಅಂತ ಹೇಳಿ ಗಂಭೀರವಾಗಿ ಗ್ರಾಮಸ್ಥರು ಆರೋಪ ಮಾಡ್ತಕ್ಕಂಥದ್ದು ಹರೀಶ್ ನಾಗರಾಜ್ ಸೋ ಮಚ್ ಿನಾಯಕ್ ಬಡಗೇರ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಎಫ್ ಆರ್ ಪಿ ದರ ಅಂದ್ರೆ ಫೇರ್ ಅಂಡ್ ರೆಮ್ಯುನೇಟಿವ್ ಪ್ರೈಸ್ ಅಂತೀವಲ್ಲ ಕಬ್ಬಿನ ಆರ್ ಪಿ ದರವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ರೈತರು ರೈತರಿಂದ ವಿಧಾನಸೌಧ ಮುತ್ತಿಗೆಗೆ ರ್ಯಾಲಿ ಶುರುವಾಗ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಕಬ್ಬಿನ ಎಫ್ ಆರ್ ಪಿ ದರ ಮರುಪರಿಶೀಲನೆಗೆ ಆಗ್ರಹಿಸ್ತಾ ಇದ್ದಾರೆ ರೈತರು ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ಸಾವಿರಾರು ರೈತರು ಬೆಂಗಳೂರು ಬಂದಿದ್ದಾರೆ ಮೆಜೆಸ್ಟಿಕ್ ಸುತ್ತಮುತ್ತ ಓಡಾಡಬೇಡಿ ಓಡಾಡಿದರೆ ಟ್ರಾಫಿಕ್ ಜಾಮಲ್ಲಿ ಗಂಟೆ ಗಂಟಲೆ ಸಿಗಾಕೋತೀರಾ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ರ್ಯಾಲಿ ಶುರುವಾಗ್ತಾ ಇದೆ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ರ್ಯಾಲಿ ಹೊರಡ್ತಾ ಇದೆ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಲೇ ಶುರುವಾಯಿತು ಆನಂದರಾವ್ ಸರ್ಕಲ್ ಕೆಆರ್ ಸರ್ಕಲ್ ತನಕ ಈ ಕಡೆ ಕಾರ್ಪೊರೇಷನ್ ತನಕ ಆ ಕಡೆ ಓಕ್ಲಿಪುರಮು ಈ ಕಡೆ ಗುಡ್ಶಡ್ ರೋಡು ಆ ಕಡೆ ಮಲ್ಲೇಶ್ವರಂ ಶೇಷಾದ್ರಿಪುರಂ ಹಾಗಾಗಿ ಕೇರ್ಫುಲ್ ಇವತ್ತು ರೈತರ ರ್ಯಾಲಿ ಅದು ಎಫ್ ಆರ್ ಪಿ ದರ ಮರುಪರಿಶೀಲನೆ ಮಾಡಬೇಕು ಅಂತ ಕಬ್ಬು ಬೆಳೆಗಾರರು ಆತಂಕಕ್ಕೊಳಗಾಗೋದು ಬೇಡ ಬೇಗ ಕಬ್ಬು ಬೆಳೆಗಾರ ಸಮಸ್ಯನ ಪರಿಹರಿಸ್ತೀವಿ ಅಂದ್ರೆ ಸಕ್ಕರೆ ಸಚಿವ ಶಂಕರ್ ಪಾಟೀಲ ಮುನೇನಕೊಪ್ಪ ಬ್ರೇಕಿಂಗ್ ನ್ಯೂಸ್ ಪ್ರಾಬ್ಲಮ್ ಇರೋದು ಇವ್ರು ಹೇಳಿಕೆ ಕೊಡ್ತಾರೆ ಹೇಳಿಕೆ ಪ್ರಕಾರ ಆಗಲ್ಲ ಹಾಗಾಗಿ ಆ ರೈತರೆಲ್ಲ ಮತ್ತೆ ಮತ್ತೆ ಪ್ರತಿಭಟನೆ ಮಾಡ್ತಾರೆ ಇದೀಗ ಒನ್ಸ್ ಅಗೇನ್ ಸಕ್ಕರೆ ಸಚಿವರ ಮಾತು ಶಂಕರ್ ಪಾಟೀಲ ಮೊನೇನಕೊಪ್ಪ ಡೋಂಟ್ ವರಿ ನಾನು ಪರಿಹರಿಸ್ತೀನಿ ಇದನ್ನ ಅಂತ ಇವತ್ತು ಪ್ರತಿಭಟಿಸುವ ರೈತರನ್ನ ಭೇಟಿ ಮಾಡ್ತೀನಿ ಅಂದರು ಎಫ್ ಆರ್ ಪಿ ಹೆಚ್ಚಳದ ಬಗ್ಗೆ ಕೇಂದ್ರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ ಡೆಫಿನೆಟ್ಲಿ ಎಸ್ ಬಿಕಾಸ್ ಅವರು ನಿರ್ಧಾರ ಮಾಡ್ತಾರೆ ಶಂಕರ್ ಪಾಟೀಲ ಮುನೇನಕೊಪ್ಪ ಅವರ ಹೇಳಿಕೆ ನಾನು ಸಚಿವನಾದ ಮೇಲೆ ಎರಡು ಬಾರಿ ಕೇಂದ್ರ ಸಕ್ಕರೆ ಸಚಿವರ ಜೊತೆ ಮಾತಾಡಿದ್ದೀನಿ ಸಕ್ ಸರ್ಕಾರ ನೋಟಿಸ್ ಕೊಟ್ಟ ಮೇಲೆ ಐದು ಕಾರ್ಖಾನೆಗಳು ಬಾಕಿ ಹಣ ಪೂರ್ತಿ ಮಾಡಿದೆ ಸಕ್ಕರೆ ಉದ್ಯಮ ನಷ್ಟದಲ್ಲೇನು ಇಲ್ಲ ಅಂದರು ಸಚಿವ ಶಂಕರ್ ಪಾಟೀಲ ಮುನೇನಕೊಪ್ಪ ಅವರೇನು ಮಾತಾಡಿದ್ರು ನೋಡೋಣ ಬನ್ನಿ ಅವರು ಕೂಡ ರೈತರಿಗೆ ಹಣವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಮಾಡಿದೆ ಅನ್ನುವಂಥದ್ದನ್ನು ನಿಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತೇನೆ ನಿಮ್ಮ ಮೂಲಕ ನಾಡಿನ ರೈತರಿಗೆ ಯಾವುದೇ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಇವತ್ತು ರೈತ ಏನು ಕಬ್ಬನ್ನು ಮಾಲೀಕರಿಗೆ ಕೊಡ್ತಾರೆ ಆ ಮಾಲೀಕರಿಗೆ ರೈತರಿಗೆ ಕೊಡ್ತಕ್ಕಂಥ ಕೊಡಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ಒಂದು ದಿಟ್ಟ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ಅದನ್ನು ರೈತ ಹೋರಾಟ ಮಾಡಬಾರ್ದು ಅಂತ ಹೇಳೋಕ್ಕೆ ಬರುವುದಿಲ್ಲ ನಾನು ರೈತ ಹೋರಾಟದಿಂದಲೇ ಬಂದವನು ಯಾಪ ಹೋರಾಟಗಳು ಇರಬೇಕು ಅವಾಗ ಸರ್ಕಾರಕ್ಕೆ ಸರಿಯಾದ ಒಂದು ಅವರು ಕೂಡ ಕೆಲವು ಮನವಿಗಳನ್ನು ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಈ ಒಂದೂವರೆ ತಿಂಗಳಲ್ಲಿ ನಾನು ಸಚಿವನಾದ ಮೇಲೆ ಎರಡು ಬಾರಿ ನಾನು ಸಕ್ಕರೆ ಮಂತ್ರಿಗಳಿಗೆ ಕೇಂದ್ರದ ಮಂತ್ರಿಗಳು ಭೇಟಿಯಾಗಿ ಬಂದಿದೆ ಅನೇಕ ರಾಜ್ಯದ ವಿಚಾರವನ್ನ ನಾನು ತಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ ಈ ರೀತಿ ಏನು ರೈತರಿಗೆ ಇವತ್ತು ಕಾರ್ಖಾನೆಗೆ ಮಾಲೀಕರು ದುಡ್ಡು ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಯಾವ ರೀತಿ ಒಂದು ನೀತಿ ನಿಯಮವನ್ನು ಅನ್ನುವಂಥದ್ದು ಕೂಡ ನಾವೊಂದು ಹೊಸ ಹೆಜ್ಜೆಯನ್ನು ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ ಏಟೀನ್ ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ ಅದಕ್ಕೋಸ್ಕರ ಒಂದು ವಾಟ್ಸ್ಆಪ್ ಸಹಾಯವಾಣಿ ಕೂಡ ಇದೆ ಸೆವೆನ್ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ತ್ರೀ ಸೆವೆನ್ ಫೈವ್ ತ್ರೀ ಎಪ್ಪತ್ತೊಂಬತ್ತು ಎಪ್ಪತ್ತೇಳು ಎಪ್ಪತ್ತೇಳು ಮೂವತ್ತೇಳು ಐವತ್ತ್ಮೂರು ಮೂರು ವೆಬ್ಸೈಟ್ ಕೂಡ ಇದೆ ಡಬ್ಲ್ಯೂ 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 ಡಾಟ್ ಮನಿ ಕಂಟ್ರೋಲ್ ಡಾಟ್ ಕಾಮ್ ಆಬ್ಲಿಗ್ ಸಂಜೀವಿನಿ ನೀವು ಮುಂದುವರಿತೀ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೋ ಹೋಗದೆ ಕಾಯ್ತಾ ರಿಲ್ಯಾಕ್ಸ್ ಮಾಡೋಕೆ ಐತಿಹಾಸಿಕ ಪ್ರಮಾದ ಶಾಸಕರ ಮನರಂಜನೆಗಾಗಿ ಇತಿಹಾಸಕ್ಕೆ ಕೊಳ್ಳಿ ಬಾಲಬ್ರೂಯಿ ಕಟ್ಟಡದಲ್ಲೇ ಶಾಸಕರ ಕ್ಲಬ್ ಬೇಕಾ ಈ ಹೊತ್ತಿನ ಸ್ಪೆಷಲ್ ನ್ಯೂಸ್ ಏಟೀನ್ ನ ಮೆಗಾ ಕ್ಯಾಂಪೇನ್ ಹ್ಯಾಶ್ ಟ್ಯಾಗ್ ಸೇವ್ ಬಾಲಬ್ರೀಯಿ ಅಂದ್ರೆ ಬಾಲಬ್ರೂಯಿ ಉಳಿಸಿ ಐತಿಹಾಸಿಕ ಕಟ್ಟಡದಲ್ಲಿ ಮನರಂಜನಾ ಕ್ಲಬ್ ಮಾಡೋ ಆಲೋಚನೆ ಅಂದ್ರೆ ಬಾಲಬ್ರೀಯಿ ಕಟ್ಟಡದಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡಬೇಕು ಅಂತ ಯಾರಿಗೆ ಶಾಸಕರಿಗೆ ಶಾಸಕರ ಮನರಂಜನೆಗೋಸ್ಕರ ಈ ಕ್ಲಬ್ ಮಾಡೋದಕ್ಕೆ ಆಲೋಚನೆ ಮಾಡ್ತಿದ್ದಾರೆ ಅದು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅಂತ ಶಾಸಕರ ಮನೋರಂಜನೆಗಾಗಿ ಐತಿಹಾಸಿಕ ಕಟ್ಟಡವೇ ಬೇಕಾ ಅಂತ ಸಾರ್ವಜನಿಕರು ಎದ್ದಿರುವಂತಹ ಪ್ರಶ್ನೆ ಇದು ಬಾಲಬ್ರಿ ಉಳಿಸಿ ನ್ಯೂಸ್ ಏಟೀನ್ ಅಭಿಯಾನ ಶುರುವಾಯಿತು ಫಾಸ್ಟ್ ಆನ್ ಟೆಲಿವಿಷನ್ ಮೊದಲ ಅಭಿಯಾನ ಶುರು ಮಾಡಿದ್ವಿ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಇದೀಗ ಸಾರ್ವಜನಿಕರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಇದಕ್ಕೆ ದೊಡ್ಡ ವಿರೋಧ ವ್ಯಕ್ತ ಆಗ್ತಾ ಇದೆ ಶಾಸಕರ ಮಾಜಿ ಶಾಸಕರ ಮನೋರಂಜನೆಗೆ ಕ್ಲಬ್ ಮಾಡ್ತಿದ್ದಾರೆ ಆದರೆ ಈ ಜಾಗ ಯಾಕೆ ಇಲ್ಲ ಯಾಕೆ ಅನ್ನೋ ಪ್ರಶ್ನೆ ಕ್ಲಬ್ ನಿರ್ಮಾಣಕ್ಕೆ ಚಿಂತನೆ ನಡೆದಿದೆ ನೂರೆಂಬತ್ತೊಂದು ವರ್ಷಗಳಷ್ಟು ಹಳೆಯ ಕಟ್ಟಡ ಅದರ ರೂಪನೇ ಬದಲಾಗ್ಬಿಡುತ್ತೆ ಮನೋರಂಜನೆ ಕಬ್ಬು ಅದು ಇದು ಅಂದರೆ ಶಾಸಕರ ಮನರಂಜನೆಗೆ ಪಾರಂಪರಿಕ ಕಟ್ಟಡವೇ ಯಾಕೆ ಬೇಕು ಅಂತ ಪ್ರಶ್ನೆ ಶುರುವಾಗಿದೆ ಯಾಕೆಂದರೆ ಅಕ್ಕಪಕ್ಕದಲ್ಲಿ ಹತ್ತತ್ರ ಮೂರುವರೆ ಎಕರೆ ಪ್ರದೇಶದಲ್ಲಿದೆ ಈ ಬಾಲಬುರಿ ಅತಿಥಿ ಗೃಹ ಆ್ಯಕ್ಚುಲಿ ಐದೂವರೆ ಆರು ಎಕರೆ ಇತ್ತು ಒಂದು ಎರಡೂವರೆ ಎಕರೆನ ಸರ್ಕಾರದ ಕಾರ್ಯದರ್ಶಿಗಳಿಗೋಸ್ಕರ ಬಿಟ್ಕೊಟ್ಟಾಯಿತು ಇನ್ನೊಂದು ಮೂರು ಮೂರುವರೆ ಎಕರೆ ಇದೆ ಇನ್ನು ಈ ಥರದ್ದೆಲ್ಲ ಆಗೋದ್ರೆ ಮುಗಿತುಕತೆ ಬಿಕಾಸ್ ಇನ್ನೂರು ಇಪ್ಪತ್ತ್ನಾಲ್ಕು ಜನ ಶಾಸಕರು ಮಾಜಿ ಶಾಸಕರು ಒಂದು ಎಪ್ಪತ್ತೈದು ಜನ ಎಮ್ ಎಲ್ ಸಿಗಳು ಅವ್ರ ಕಾರ್ ಬಂದರೆ ಕಾರ್ ಪಾರ್ಕಿಂಗು ಅವ್ರಿಗೆ ಮನೋರಂಜನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನೇನು ಆಗಬೇಡ ಅಂತ ಒಂದು ದೊಡ್ಡ ದೊಡ್ಡ ಕ ಈ ಇದೊಂದು ಪಾರಂಪರಿಕ ಕಟ್ಟಡ ದೊಡ್ಡ ದೊಡ್ಡ ನಾಯಕರು ಇದ್ದಂಥ ಕಟ್ಟಡ ಗಟ್ಟಿ ಮುಟ್ಟಾದಂಥ ಕಟ್ಟಡ ಜೊತೆಗೆ ಎಷ್ಟು ಚೆನ್ನಾಗಿದೆ ನೋಡಿರಿ ಮರಗಳೆಲ್ಲ ಎಲ್ಲವೂ ಗ್ಯಾರಂಟಿ ಮುಗಿದೋಯ್ತು ಕತೆ ಅನ್ನಬೇಕು ಈ ಥರ ಕ್ಲಬ್ ಆದರೆ ಹಾಗಾಗಿ ದುರಾದೃಷ್ಟಕರ ಅಂತ ಸಾಮಾಜಿಕ ಹೋರಾಟಗಾರ ಎಸ್ ಆರ್ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಬಾಲಬ್ರೂಯಿ ಇದೀಗ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ನಿವಾಸ ಸ್ಥಾನವೂ ಇದೆ ಮತ್ತು ಅತಿಥಿ ಗೃಹನೂ ಕೂಡ ಆಗಿದೆ ಇದು ಒಂದು ತುಂಬ ಹೆರಿಟೇಜ್ ಬಿಲ್ಡಿಂಗ್ಸ್ ಏನಂತಾರಲ್ಲ ಅಂಥ ಒಂದು ಐತಿಹಾಸಿಕ ಮಹತ್ವ ಇರುವಂಥ ಬಿಲ್ಡಿಂಗ್ ಇದನ್ನು ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳು ಮಂತ್ರಿಗಳು ಮತ್ತು ಎಮ್ ಎಲ್ ಎಗಳು ಏನು ಇದನ್ನೊಂದು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡಿ ಅಲ್ಲಿ ತಮ್ಮ ಸಾಯಂಕಾಲ ಏನೊಂದು ಮದ್ಯ ಸೇವನೆ ಅಥವಾ ಇದನ್ನ ಇದನ್ನೇನು ಮಾಡಲಿಕ್ಕೆ ಹೊಂಡಿದ್ದಾರೆ ಅಂತ ಹೇಳ್ತೀರಿ ಇದು ಬಹಳ ದುರದೃಷ್ಟಕರವಾದಂತಹ ಬೆಳವಣಿಗೆ ಇದನ್ನು ಯಾವುದೇ ಜವಾಬ್ದಾರಿ ಸರ್ಕಾರ ಯಾವುದೇ ಜವಾಬ್ದಾರಿ ಎಮ್ ಎಲ್ ಎಗಳು ಮಿನಿಸ್ಟ್ರು ಅಥವಾ ಚೀಫ್ ಮಿನಿಸ್ಟ್ರು ಮಾಡಬಾರದಂತಹ ಕೆಲಸ ಯಾಕಂದರೆ ಇವು ಏನೊಂದು ಐತಿಹಾಸಿಕ ಮಹತ್ವ ಇದೆ ಅದರದೊಂದೇನು ಪಾವಿತ್ರ್ಯತೆ ಇದೆ ಅದನ್ನು ಕಾಪಾಡ್ಕೊಂಡು ಹೋಗುವುದು ಭಾಳ ಭಾಳ ಅವಶ್ಯ ಇದೆ ಅದು ಅದೇ ಆಗಿ ಉಳಿಬೇಕು ಅಲ್ಲಿ ಇವರೇನು ಮಾಡಲಿಕ್ಕೆ ಹೊಂಟಿದ್ದಾರೆ ಇದು ತುಂಬ ಏನು ದುರದೃಷ್ಟಕರ ಇದು ಘಟನೆ ಇದನ್ನು ಅವರು ತಡೆ ಹಿಡಿಯಬೇಕು ಮತ್ತು ಇದನ್ನೇನು ಮಾಡಲಿಕ್ಕೆ ಹೊಂಟಿದ್ರು ಅದನ್ನು ಸಮಗ್ರವಾಗಿ ಕೈ ಬಿಟ್ಟು ಬಿಡಬೇಕು ಮತ್ತು ಜನ ನೆನಪು ಆಗ್ತಾರೆಂಥ ಒಂದು ವರ್ಷದ ಎರಡು ವರ್ಷದ ನಂತರ ಮಾಡಬಾರ್ದು ಬಾಲಪುರಿ ಕಟ್ಟಡದಲ್ಲಿ ಶಾಸಕರ ಕ್ಲಬ್ ಮಾಡಿದರೆ ಪಾರಂಪರಿಕ ಪ್ರಮಾದ ಆಗೋದಿಲ್ವಾ ನೀವು ಕೂಡ ಇದಕ್ಕೆ ನಿಮ್ಮ ಉತ್ತರಗಳನ್ನು ಕೂಡ ಕಳಿಸ್ಕೊಡ್ಬೋದು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ ಕೂ ಆ್ಯಪ್ನ ಪ್ರಶ್ನೆ ಬಾಲಬರು ಕಟ್ಟಡದಲ್ಲಿ ಕ್ಲಬ್ ಮಾಡಿದರೆ ಪಾರಂಪರಿಕ ಧಕ್ಕೆ ಆಗೋದಿಲ್ವಾ ಪ್ರಮಾದ ಆಗೋದಿಲ್ವೇ ಹೌದು ಅಥವಾ ಇಲ್ಲ ಆ್ಯಪ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಕೂ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡಿ ಹೌದು ಇಲ್ಲ ಹೌದು ಅಂದರೆ ಎ ಇಲ್ಲ ಅಂದರೆ ಬಿ ಅಷ್ಟೇ ಸಿಂಪಲ್ ಕೂ ಆ್ಯಪ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಿ ನ್ಯೂಸ್ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ ಏಟಿನ್ ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಾಯಗದೊಂದಿಗೆ ನೆಟ್ವರ್ಕ್ ಏಟಿನ್ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ ವೆಲ್ಕಮ್ ಬ್ಯಾಕ್ ಬೆಂಗಳೂರಿನಲ್ಲಿ ವೀಲಿಂಗ್ ಮಾಡೋರು ಅಂದರೆ ಪುಂಡರ್ ಇದಾರಲ್ಲ ಅವರ ಹಾವಳಿ ಹೆಚ್ಚಾಗ್ತಾ ಇದೆಯಂತೆ ಇಲ್ಲಿ ಪುರ ಭಟ್ರಹಳ್ಳಿ ಹಳೇ ಮಡ್ರಾಸ್ ರಸ್ತೆ ಭಾಳ ಡೇಂಜರಸ್ ಇದು ವೀಲಿಂಗ್ ಮಾಡೋದು ತುಂಬ ಜನ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ ಆದರೂ ಬಿಡಲ್ಲ ಇವರು ಈ ಅಂಥ ಈಗ ಅರೆಸ್ಟ್ ಮಾಡಿದ್ದಾರೆ ಬಲಭಾಗದಲ್ಲಿ ನೋಡ್ತಾ ಇದ್ದಾರೆಲ್ಲ ಪೋಸ್ಟ್ ಕೊಟ್ಕಂಡ್ ಕೂತವ್ರಲ್ಲ ಅವರೇ ಹೆದ್ದಾರಿಯಲ್ಲಿ ವೀಲಿಂಗ್ ಮಾಡಿ ವಾಹನ ಸವಾರರಿಗೆ ಆಸಾಮಿಗಳು ತೊಂದರೆ ಕೊಡ್ತಾ ಇದ್ರು ಪುಂಡರ ವೀಲಿಂಗ್ ಮಾಡ್ತಾ ಇದ್ದಂಥ ದೃಶ್ಯಗಳು ವಾಹನ ಸವಾರರು ಮೊಬೈಲ್ನಲ್ಲಿ ಸೆರೆ ಹಿಡಿದ್ರು ಮಾರುವೇಷದಲ್ಲಿ ಹೋದರು ಪುರಂ ಪೊಲೀಸರು ವೀಲಿಂಗ್ ಮಾಡ್ತಿದ್ದ ಇಬ್ಬರ ಪುಂಡ್ರನ್ನ ಅರೆಸ್ಟ್ ಮಾಡಿದ್ರು ಯಮಹ ಬೈಕ್ ಅನ್ನು ಸೀಸ್ ಮಾಡ ಹೆಂಗ್ ಫೈನ್ ಕಟ್ಟಿಸ್ಬೇಕು ಅಂದ್ರೆ ನೀವು ಯಾವುದೋ ವೆಹಿಕಲ್ ಮಾಡ್ತಿರ್ತೀರಲ್ಲ ಆ ವೆಹಿಕಲ್ದು ತರ್ಟಿ ಪರ್ಸೆಂಟ್ ಟು ಟ್ವೆಂಟಿ ಪರ್ಸೆಂಟ್ ಫೀಸ್ ಕಟ್ಟಪ್ಪ ಅದ್ರ ವ್ಯಾಲ್ಯೂ ಅನ್ಬೇಕು ಅವಾಗ ಗೊತ್ತಾಗುತ್ತೆ ಜೊತೆ ಬಿಡಬಾರ್ದು ಒಂದಷ್ಟು ತರಾಟೆಗೆ ತೆಗೆದುಕೊಳ್ಬೇಕು ಲೆಟ್ಸ್ ಮೋರ್ ಐವತ್ಮೂರು ಎಕರೆ ಜಮೀನು ಪಡೆದು ನೂರೈವತ್ತು ಎಕರೆ ಜಮೀನಿನ ಮೇಲೆ ಕಣ್ಣಾಕ್ತಿದ್ದಾರೆ ನೂರೈವತ್ತು ಎಕರೆ ಸ್ವಾಧೀನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ಯಾ ಹಾಗಿದ್ರೆ ದೂಡ ಬ್ರೇಕಿಂಗ್ ನ್ಯೂಸ್ ದೂಡ ಅದು ಹರಿಹಾರ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರ ದೂಡ ಡಿ ಎ ದಾವಣಗೆರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ದಾವಣಗೆರೆ ಜಿಲ್ಲೆ ಕುಂದವಾಡ ಹತ್ರ ಜಮೀನು ನೂರೈವತ್ತು ಎಕರೆ ಜಮೀನು ಯಾರೂ ಖರೀದಿ ಇರೋ ಥರ ಪ್ರಕಟಣೆ ದಾವಣಗೆರೆ ನಗರದ ಕುಂದುವಾಡ ರೈತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಸತಿ ರಹಿತರಿಗೆ ಸೈಟ್ ಕೊಡೋದಕ್ಕೆ ಕಳೆದು ತಿಂಗಳು ಅರ್ಜಿ ಹಾಕಿದರು ನಿವೇಶನಕ್ಕೋಸ್ಕರ ಇಪ್ಪತ್ತೆರಡು ಸಾವಿರ ಜನರಿಂದ ದೂಡಾಗೆ ಅರ್ಜಿ ಬಂತು ದೂಡಾದಿಂದ ಕುಂದುವಾಡದ ಹತ್ರ ಜಮೀನು ಖರೀದಿಯಾಯಿತು ಐವತ್ತ್ಮೂರು ಎಕರೆ ಜಮೀನಿ ಸ್ವಾಧೀನಕ್ಕೆ ಮುಂದಾಗಿದೆ ದೂಡ ಆದರೆ ಪಕ್ಕದ ನೂರೈವತ್ತು ಎಕರೆ ಜಮೀನಿನ ಮೇಲೂ ಕಣ್ಣು ಹಾಕಿದ್ದಾರಂತೆ ದೂಡಾಗೆ ಜಮೀನು ಕೊಡಲ್ಲ ಅಂತಿದ್ದಾರೆ ರೈತರಿಗೆ ಇದು ದೂಡ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ರೈತರು ಯಾಕೆಂದ್ರೆ ಮೂರು ಎಕರೆ ಖರೀದಿ ಮಾಡಿದ್ರು ಪಕ್ಕ ನೂರೈವತ್ತು ಎಕರೆ ಅವರ ಟಾರ್ಗೆಟು ತುಂಬ ಜನ ಅಪ್ಲಿಕೇಶನ್ ಹಾಕದ್ರಲ್ಲ ದೂಡಾಗೆ ಸೈಟ್ ಕೊಡಿ ಅಂತ ಹಾಗಾಗಿ ಈಗ ನೂರೈವತ್ತು ಎಕರೆ ಅವರದಲ್ಲ ಏನಲ್ಲ ಆದರೆ ಈಗ ಅವರು ಜಮೀನು ಯಾರು ಖರೀದಿ ಮಾಡಬೇಡ ಅಂತ ಪ್ರಕಟಣೆ ಓಡಿಸಿದ್ದಾರೆ ಹೀಗಾಗಿ ರೈತರ ರೊಚ್ಚಿಗೆ ಆದರು ಇವ್ರು ಯಾರು ಹೇಳೋಕ್ಕೆ ಅಂತ ಶು ಹಚ್ಕೊಂಡ್ರು ಹರಿಹರ ಅಭಿವೃದ್ಧಿ ಪ್ರಾಧಿಕಾರದವರು ಈಗ ರೈತರಿಗೆ ಯಾವುದೇ ಒಂದು ನೋಟಿಸನ್ನು ಮಾಹಿತಿಯನ್ನು ಕೊಡದೆ ನೋಟಿಸನ್ನು ಕೊಡದೆ ಯಾರೋ ಹಿಂದುಳಿದ ಒಂದು ಉಸಲು ಗದ್ದೆಗಳಿಗೆ ಅವರಿಗೆ ಒಂದೂವರೆ ವರ್ಷದಿಂದ ಒಪ್ಪಿಗೆ ಪತ್ರ ಕೊಟ್ಟರು ಅಂತಂದು ಹೇಳಿಬಿಟ್ಟು ಆ ಈಗ ಅಕ್ಕಪಕ್ಕ ಅಕ್ಕಪಕ್ಕದ ಸರ್ವೆ ನಂಬರ್ಗಳನ್ನ ನಾವು ನೀವು ಸಬ್ ರಿಜಿಸ್ಟ್ರಲ್ಲಿ ನೀವು ಕ ಇದು ಮಾಡ್ಕೊಬೇಡ್ರಿ ಎ ಸಿ ಅವರಿಗೆ ನೀವು ಹನ್ನೊಂದನೇ ಕಾಲಮ್ನ ಸೇರಿಸಿ ನಾವು ಖರೀದಿ ಮಾಡ್ತೀವಿ ಅಂತಂದು ಹೇಳಿಬಿಟ್ಟು ನೀವು ನಮಗೆ ಇಪ್ಪತ್ತೇಳು ಐವತ್ಮೂರು ಎಕರೆ ಇದು ಒಪ್ಪಿಗೆ ಪತ್ರ ಕೊಟ್ಟರು ಅಂತಂದು ಹೇಳ್ಬಿಟ್ಟು ನಿಮಗೆ ಇಪ್ಪತ್ತೆರಡು ವರ್ಷ ಸಾವಿರ ಅರ್ಜಿ ಬಂದವರು ಅಂತಂದು ಹೇಳಿ ಇನ್ನೊಂದು ಮೂರು ತಿಂಗಳು ಕೊಡಿ ಲಕ್ಷ ಅರ್ಜಿ ಬರ್ತವೆ ಅವಾಗ ಇಡೀ ಕುಂದವಾಡನ ನೀವು ಅಕ್ವೈರ್ ಮಾಡ್ಕೊಂಡು ಮನೆಗಳ್ಗ ಮನೆಗಳ್ಗ ಕೊಟ್ಟು ನಾವು ಅಕ್ವೈರ್ ಮಾಡ್ಕೊಂಡು ಗುಳೇ ಹೋಗ್ತೀವಿ ನಾವು ಈಗ ಒಪ್ಪಿಗೆ ಪತ್ರ ಕೊಡದೇ ಇರತಕ್ಕಂಥವ್ರು ಮತ್ತು ಅಕ್ಕಪಕ್ಕದ ಇನ್ನು ಎಲ್ಲ ಸರ್ವೆ ನಂಬರ್ ಏನೇ ಆ ಅವಷ್ಟು ಅಕ್ವೈರ್ ಮಾಡ್ತಾವಿ ನಮಗೆ ಅಪ್ಲಿಕೇಶನ್ ಜಾಸ್ತಿ ಬಂದಿದ್ದಾವೆ ಅಂತ ಈಗ ದೂಡಿದ ದುಡದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅಕ್ಕಪಕ್ಕದ ಯಾವುದೇ ಜಮೀನಾಗಿರಲಿ ಮಾರಾಟ ಮಾಡೋಂಗಿಲ್ಲ ನೀವು ಇದನ್ನು ನಾವು ದೂಡ ಹೆಸರಿಗೆ ಹನ್ನೊಂದನೇ ಕಾಲಂನಲ್ಲಿ ಪಾಣಿಯಲ್ಲಿ ಬರುವಂತೆ ನೀವು ಮಾಡಬೇಕು ಅಂತೇಳಿ ತಾ ತಹಸೀಲ್ದಾರ್ಗೂ ಮತ್ತು ಎ ಸಿ ಅವರಿಗೆ ಸಬ್ ರಿಸ್ಟ್ರ ಅವರಿಗೆ ಇವರೇ ಲೆಟರ್ ಹಾಕಿ ಅದನ್ನು ಸ್ಟಾ ಸ್ಟಾಪ್ ಮಾಡಿಸಿದ್ದಾರೆ ಮಾಡಿದ್ದಾರೆ ಆದ್ದರಿಂದ ನಾವು ಈಗ ಹೇಳೋದಿಷ್ಟೇ ಊರಿನಲ್ಲಿ ಜಮೀನು ಭಾಳ ಕಡಿಮೆ ಇದೆ ಈ ಹಿಂದೆ ಮುನ್ನೂರ ಇಪ್ಪತ್ತರಿಂದ ನಾನ್ನೂರು ಎಕ್ರೆವರೆಗೂ ನಾವು ಹೌಸಿಂಗ್ ಬೋರ್ಡಿಗೆ ಕೊಟ್ಟಿದ್ದೀವಿ ಈಗ ಭಾರಿ ಬಾರಿ ಅಂದ್ರೆ ಒಂದು ಇನ್ನೂರು ಎಕ್ರೆ ನಮ್ಮ ಜಮೀನಿದೆ ಇಲ್ಲಿ ಎಕ್ರಿ ಜಮೀನು ಖರೀದಿ ಮಾಡ್ಕೊಂಬಿಟ್ರು ಅಂದ್ರೆ ಇಲ್ಲಿ ನಮಗೆ ಅಲ್ಲಿ ನೆಲೆನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ ನೂರ ಐವತ್ತು ಎಕರೆ ಜಮೀನನ್ನು ಭೂ ಸ್ವಾಧೀನ ಮಾಡಬೇಕಂತ ಹೇಳಿ ನಾವು ಪ್ಲೇಮ್ ಆಗಿ ಒಂದು ಮೀಟಿಂಗ್ ಮಾಡಿದ್ವಿ ಬಟ್ ಆದರೆ ಅದನ್ನ ನಾವು ರೈತರನ್ನ ಒಪ್ಪಿಗೆ ಇಲ್ದಲೇ ಏನು ಮಾಡಲ್ಲ ರೈತರಿಗೆ ಯಾವುದು ಹಂತಕ್ಕೊಳಗದ್ ಬೇಡ ಎಲ್ಲ ರೈತರಿಗೆ ಒಪ್ಪಿಗೆ ತಗೊಂಡು ರೈತ ಮಾತಾಡಿ ಅದನ್ನು ಭೂ ಸ್ವಾಧೀನ ಮಾಡ್ತೇವೆ ಪ್ರಕಟಣೆಯಲ್ಲಿ ಈ ಥರ ನಾವು ಅಕ್ಕಪಕ್ಕದ ಜಮೀನನ್ನು ತಗೋಬೋದು ಅನ್ನೋದು ಹೇಳಿದೆ ಅಕ್ಕಪಕ್ಕ ಅಂದರೆ ಕುಂದವಾಡ ಕಡೆ ಬರ್ಬೋದು ಈ ಕಡೆ ಬರ್ಬೋದು ಒಂದು ಸೈಡ್ ಇಂಥದೇ ಸೈಡ್ ಅಂತ ಏನು ಬರೋದಿಲ್ಲ ಅದನ್ನು ತಗೋಬೇಕು ಅಂತಂದೇಳಿ ಇದು ಮಾಡಿದ್ದೇವೆ ಇನ್ನೂ ಅದನ್ನು ಕುಲಂಕುಷವಾಗಿ ಪರಿಶೀಲಿಸಿ ಎಲ್ಲ ರೈತರ ಒಪ್ಪಿಗೆ ಪಡೆದು ರೈತರ ಮಾತಾಡಿ ತಗೊತೇವೆ ದೂಡದ ಅಧ್ಯಕ್ಷರು ಶಿವಕುಮಾರ್ ಕ್ಲಾರಿಟಿ ಇಲ್ಲ ಸಂಜಯ್ ನನ್ನ ಸೌದ್ಯೋಗಿ ಕ್ಲಾರಿಟಿ ಕೊಡೋಕೆ ಅಂತ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಸಂಜಯ್ ಗುಡ್ ಮಾರ್ನಿಂಗ್ ಹರೀಶ್ ದೂಡ ಮಾತು ಮಾತಾಡ್ರೆ ರೈತರು ಟೆನ್ಷನ್ ಆಗಬೇಡಿ ಅಂತಾರೆ ಮಾತ್ರ ಪ್ರಕಟಣೆ ಬಿಟ್ರೆ ಟೆನ್ಷನ್ ಆಗಲ್ವಾ ಯಾರಿಗೆ ಆದ್ರೂ ಅಷ್ಟೇ ಅಲ್ವಾ ಹೌದು ಹರೀಶ್ ಏನು ಈಗ ಅವರು ಒಂದು ಪ್ರಕಟಣೆ ಪತ್ರಿಕೆ ಪ್ರಕಟಣೆ ಓಡಿಸಿದ್ರೆ ಅದರಿಂದ ಅಲ್ಲಿರತಕ್ಕಂಥ ಗ್ರಾಮಸ್ಥರು ಕೂಡ ತುಂಬಾ ಆತಂಕಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬಹುದು ಏನು ಎಕರೆ ಎಕರೆಗೆ ಮಾತ್ರ ಒಂದು ಪರ್ಮಿಷನ್ ಅನ್ನು ತಗೊಂಡು ಎಲ್ಲಾ ರೈತರನ್ನು ಮನವೊಲಿಸಿ ಎಲ್ಲಾ ಒಂದು ಪಡ ದೂಡ ಪಡೆದುಕೊಳ್ಳಲಿಕ್ಕೆ ನಿರ್ಧಾರ ಮಾಡಿತ್ತು ಆದ್ರೆ ಏನು ಕಳೆದ ಒಂದು ತಿಂಗಳಿಂದ ಏನು ಅರ್ಜಿಯನ್ನು ಕಾಲ್ ಮಾಡಿದ್ರು ದೂಡದಿಂದ ಸೈಟ್ ಬೇಕಾದವರು ಅರ್ಜಿ ಹಾಕ್ಬೋದು ಹೇಳಿ ಆ ಹಿನ್ನೆಲೆ ಇಪ್ಪತ್ತೆರಡು ಸಾವಿರ ಅರ್ಜಿಗಳು ಬಂದಿದ್ದವು ಹಾಗಾಗಿ ಆ ಈ ಐವತ್ ಮೂರು ಎಕರೆ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಅಕ್ಕ ಪಕ್ಕ ಇರುವಂತಹ ಜಮೀನು ನೂರ ಐವತ್ತು ಎಕರೆಯನ್ನು ಸ್ವಾಧೀನ ಪಡಿಸ್ಕೊಳ್ಳೋಣಕ್ಕೆ ಈಗೇನು ದೂರ ಮುಂದಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗ ಕುಂದುವಾಡ ಗ್ರಾಮಸ್ಥ ರೈತರು ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ಇರೋಂತಹದ್ದು ಜಮೀನನ್ನು ಕೊಟ್ಬಿಟ್ಟು ಇರೋ ಸಣ್ಣ ಪುಟ್ಟ ಜಮೀನ್ದಾರ್ ಅಷ್ಟೇ ಹೋಗಿರೋದು ಈ ಹಿಂದೆ ಮುನ್ನೂರು ಎಕರೆ ಹೌಸಿಂಗ್ ಬೋರ್ಡ್ ಕೊಟ್ಟಿದ್ವಿ ನಾವು ಈಗ ಹೌಸಿಂಗ್ ಬೋರ್ಡ್ ಹೋಗಿದೆ ಇರೋ ಸಣ್ಣ ಪುಟ್ಟ ಜಮೀನ ನಿಮಗೆ ಕೊಟ್ಟು ನಾವು ಒಳ್ಳೆ ಹೋಗಬೇಕ ಅನ್ನೋದು ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹರೀಶ್ ನಾಗರಾಜ್ ಗ್ರಾಮಸ್ಥರು ಥ್ಯಾಂಕ್ ಯು ಸೊ ಮಚ್ ಸಂಜಯ್ ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಇದು ಕುಂದುವಾಡ ದಾವಣಗೆರೆ ಈಗಾಗಲೇ ಐವತ್ ಮೂರು ಎಕರೆ ಖರೀದಿ ಮಾಡಿದ್ದಾರೆ ಇನ್ನು ಬೇರೆ ಸುತ್ತಮುತ್ತ ಎಲ್ಲ ಮಾಡಬೇಡಿ ಅನ್ನೋದು ಅವರ ನೋಟಿಸ್ ನೋಟಿಸಲು ಹೊರಡಿಸಿದ್ದಾರೆ ಹಾಗಾಗಿ ಗ್ರಾಮಸ್ಥರಲ್ಲಿ ಸ್ಥಳೀಯರಲ್ಲಿ ಆಕ್ರೋಶ ಮನೆ ಮಾಡಿದೆ ಸರ್ಕಾರ ಅಂತೂ ಹೇಳಲೇ ಇಲ್ಲ ವಿಶ್ವ ಆರೋಗ್ಯ ಸಂಸ್ಥೆಯಂತೂ ಶಿಫಾರಸ್ ಅಂತೂ ಮಾಡಲೇ ಇಲ್ಲ ಆದರೂ ನೋಡಿ ಈ ಬೂಸ್ಟರ್ ಡೋಸ್ ನೀಡುವಂತೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಯಾವುದಕ್ಕೆ ಕೊರೋನಾಗೆ ಈ ಕರೋನಾ ಕಡಿಮೆ ಆದರೂ ಈ ಫೋಬಿಯಾ ಕಡಿಮೆ ಆಗಿಲ್ಲ ನೋಡಿ ಬ್ರೇಕಿಂಗ್ ನ್ಯೂಸ್ ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ ಎರಡನೇ ಡೋಸ್ ಹಾಕಿಸ್ಕೊಂಡ್ರು ಸೋಂಕು ಬರ್ತಿದೆಯಲ್ಲ ಹಾಗಾಗಿ ಭಯ ಪಡ್ತಿದ್ದಾರೆ ಬೂಸ್ಟರ್ ಡೋಸ್ ಬೇಕಂತ ಆಸ್ಪತ್ರೆಗಳಲ್ಲಿ ವಿಚಾರಣೆ ಮಾಡೋಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಜನ ಇಲ್ಲಿ ಯಾರು ಹೇಳಲೇ ಇಲ್ಲ ಯೂರೇಶ್ ವರ್ಚ್ಕೊಂಡ್ರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಬೂಸ್ಟರ್ ಡೋಸ್ಗಾಗಿ ರಿಕ್ವೆಸ್ಟ್ ಬರ್ತಾ ಇದೆಯಂತೆ ಪ್ರತಿದಿನ ಒಂದು ಹತ್ತಕ್ಕೂ ಹೆಚ್ಚು ಜನ ಬೂಸ್ಟರ್ ಡೋಸ್ ಇದೆಯಾ ಬೂಸ್ಟರ್ ಡೋಸ್ ಕೊಡಿ ಅಂತ ಅರ್ಜಿ ಆಗ್ತಿದ್ದಾರೆ ಇನ್ನೂ ಬಂದಿಲ್ಲ ಬೂಸ್ಟರ್ ಡೋಸ್ ಇಲ್ಲ ಅಂದರೂ ಕೇಳ್ತಿಲ್ಲ ಜನ ಬೂಸ್ಟರ್ ಡೋಸ್ ಇರಬೇಕು ನೋಡಿ ಬೂಸ್ಟರ್ ಡೋಸ್ ಬಂದಿದೆಯಾ ಈ ಫೋಬಿಯಾ ಇದೆಯಲ್ಲ ಅಥವಾ ಈ ದೊಡ್ಡ ಮಟ್ಟದಲ್ಲಿ ಇದೊಂದು ಸುದ್ದಿ ಇದೆಯಲ್ಲ ಎಲ್ಲ ಕಡೆ ಓಡಾಡ್ತಾ ಇದೆ ಆದರೆ ಎಲ್ಲೂ ಯಾರು ಇದುವರೆಗೂ ಪ್ರಸ್ತಾಪ ಮಾಡಿಲ್ಲ ಇದು ನಿಮ್ಮೆಲ್ಲರ ಗಮನಕ್ಕೆ ನ್ಯೂಸ್ ಏಟೀನ್ ಮೂಲಕ ಪಕ್ಕಾ ಮಾಹಿತಿ ಕೊಡ್ತಾ ಇದೀವಿ ಸರ್ಕಾರ ಇದು ಹೇಳಿಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಓ ಎಲ್ಲೂ ಕೂಡ ಇದುವರೆಗೂ ಶಿಫಾರಸ್ ಮಾಡಿಲ್ಲ ನಿಮ್ಮೆಲ್ಲರ ಗಮನಕ್ಕೆ ಬೂಸ್ಟರ್ ಡೋಸ್ ಅಮೇರಿಕಾದಲ್ಲಿ ಕೊಡ್ತಾರಂತೆ ಬೇರೆ ದೇಶಗಳಲ್ಲಿ ಕೊಡ್ತಾರಂತೆ ಇಂಡಿಯಾದಲ್ಲೂ ಶುರು ಮಾಡ್ತಾರೆ ಅಂತ ಅದಕ್ಕೆ ಯಾವುದೇ ರೀತಿಯ ಒಂದು ಸೈಂಟಿಫಿಕ್ ಎವಿಡೆನ್ಸ್ ನಮಗೆ ಸಿಕ್ಕಿಲ್ಲ ಇನ್ನು ಬೂಸ್ಟರ್ ಡೋಸ್ ತೊಗೊಂಡ್ರೆ ನಮಗೆ ಹೆಚ್ಚಿನ ಇಮ್ಯುನಿಟಿ ಬರುತ್ತೆ ಅನ್ನೋದು ಆ ಟ್ರಯಲ್ಸ್ ನಡೀತಾ ಇದೆ ಮತ್ತು ಯೂಶ್ವಲಿ ಆರರಿಂದ ಎಂಟು ತಿಂಗಳ ನಂತರ ಈ ಆ್ಯಂಟಿಬಾಡಿ ಲೆವೆಲ್ಸ್ ಅಂತ ಏನು ಹೇಳ್ತೀವಿ ಕೋವಿಡ್ ನೈನ್ಟೀನ್ ಪ್ರತಿಕಾಯಗಳು ಕಮ್ಮಿ ಆಗುತ್ತೆ ಬಟ್ ದಟ್ ಡಜಂಟ್ ಮೀನ್ ಅವ್ರಿಗೆ ಇಮ್ಯುನಿಟಿ ಇಲ್ಲ ಅಂತ ಅದು ಹ್ಯೂಮರಲ್ ಇಮ್ಯುನಿಟಿ ಅಂತ ಹೇಳ್ತೀವಿ ಅಲ್ಲಿ ಮೆಮರಿ ಸೆಲ್ಸಲ್ಲಿ ಇಮ್ಯುನಿಟಿ ಇದ್ದೇ ಇರುತ್ತೆ ಒಂದು ಸಾರಿ ನಾವು ವ್ಯಾಕ್ಸಿನ್ ತೊಗೊಂಡ್ಮೇಲೆ ಸೊ ಜನರು ಅದ್ರ ಬಗ್ಗೆ ಗಾಬರಿ ಪಡಬೇಕಾಗಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಎರಡು ಡೋಸ್ ತಗೊಂಡಿರೋರಲ್ಲೂ ಕೂಡ ಈ ಬ್ರೇಕ್ ಥ್ರೂ ಇನ್ಫೆಕ್ಷನ್ಸ್ ಆಗ್ತಾ ಇದೆ ತುಂಬ ಕೇಸ್ಗಳು ಕೇರಳದಲ್ಲಿ ಕಂಡು ಬಂತಲ್ಲ ಅದರಿಂದ ಜನರು ಸ್ವಲ್ಪ ಅವರಾಗವರೇ ಗಾಬರಿಯಿಂದ ಬೂಸ್ಟರ್ ಡೋಸ್ ಕೊಡಿ ಅನ್ನೋ ಒಂದು ಡಿಮ್ಯಾಂಡು ಅಕ್ರಾಸ್ ದ ಹಾಸ್ಪಿಟಲ್ಸ್ ಎಸ್ಪೆಷಲಿ ಬೆಂಗಳೂರಲ್ಲಿ ಜಾಸ್ತಿ ಆಗಿದೆ ಬಟ್ ನಾವೆಲ್ಲರಿಗೂ ತಿಳಿ ಹೇಳ್ತಾ ಇದ್ದೀವಿ ಇದ್ರ ಬಗ್ಗೆ ಯಾವುದೇ ಒಂದು ಸ್ಪಷ್ಟನೆ ಇಲ್ಲ ಐ ಸಿ ಎಮ್ ಆರ್ ಕೂಡ ಹೇಳಿಲ್ಲ ಡಬ್ಲ್ಯೂ ಎಚ್ ಓ ಕೂಡ ಹೇಳಿಲ್ಲ ಅದರಿಂದ ಒಂದು ಸೈಂಟಿಫಿಕ್ ಆಗಿರೋ ಬ್ಯಾಕ್ ಟು ವರದಿ ಬರಲಿ ಆಮೇಲೆ ಕೂಡ ಒಂದು ಮಾರ್ಗಸೂಚಿ ಬರಲಿ ಅವಾಗ ತಗೊಳ್ಳಿ ಅಂತ ಹೇಳಿ ನಾವು ಜನರಿಗೆ ಒಂದು ಸೋನಿಯಾ ಗಾಂಧಿ ಅವರು ಕರೆದ್ರು ದಿಢೀರ್ ಅಂತ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದ್ರು ಈಗ ಅಲ್ಲಿ ಮಾತಾಡಿದ್ದಾರೆ ನಾನು ರಾಷ್ಟ್ರ ರಾಜಕೀಯಕ್ಕೆ ಹೋಗೋದಿಲ್ಲ ನನಗೆ ರಾಷ್ಟ್ರ ರಾಜಕೀಯದಲ್ಲಿ ಇಂಟ್ರೆಸ್ಟೂ ಇಲ್ಲ ಅಂದರು ದೆಹಲಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಬ್ರೇಕಿಂಗ್ ನ್ಯೂಸ್ ಸೋನಿಯಾ ಗಾಂಧಿ ಅವರು ಸಡನ್ನಾಗಿ ಕರೆದ್ರಲ್ಲ ಯಾಕೆ ಸಾರ್ ಅಂತ ನಮ್ಮ ಪ್ರಶ್ನೆ ಯಾಕೆ ಕರೆದಿದಾರೆ ಅವರು ನನಗೂ ಗೊತ್ತಿಲ್ಲ ಅಂತ ಇವರು ಆನ್ಸರ್ ಸೋನಿಯಾ ಗಾಂಧಿ ಅವರು ಭೇಟಿ ಮಾಡ್ ಅದಾದ್ಮೇಲೆ ಗೊತ್ತಾಗುತ್ತೆ ಅಲ್ಲ ನನಗೆ ಆಮೇಲೆ ಹೇಳ್ತೀನಿ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಚರ್ಚೆ ಮಾಡಲ್ಲ ಅಂದರು ಸಿದ್ದರಾಮಯ್ಯನವರು ಅವ್ರು ಏನ್ ಹೇಳಿದ್ರು ದೆಹಲಿ ಹೋದ ತಕ್ಷಣ ಕೇಳಿಸ್ಕೊಡ್ತಾರೆ ಗೊತ್ತಿಲ್ಲ ಕಾರಣ ಗೊತ್ತಿಲ್ಲ

ಗುಡ್ ಮಾರ್ನಿಂಗ್ ದರ್ಡೇಶ್ ಸಿದ್ದರಾಮಯ್ಯ ಈ ಮಾತಿಗೆ ಮೊದಲಿಂದಲೂ ಕೂಡ ಸ್ಟಿಕ್ ಆನ್ ಆಗಿದ್ದಾರೆ ಅಂದರೆ ನಾನು ರಾಜ್ಯ ರಾಜಕಾರಣಕ್ಕಷ್ಟೇ ಸೀಮಿತ ಅನ್ನೋದನ್ನು ಅವಾಗವಾಗ ರೆಗ್ಯುಲರ್ ಇಂಟ್ರವಲ್ಸರ್ ಅವ್ರು ಹೇಳಿದ್ದೀನಿ ಕೇಳಿಸ್ಕೊಂಡಿದ್ದೀನಿ ಅವೆಲ್ಲರೂ ಕೂಡ ಬಟ್ ಆದರೂ ಸಡನ್ನಾಗಿ ಕರೀತಾರೆ ಸೋನಿಯಾ ಮೇಡಮ್ಮು ಇಮಿಡಿಯೇಟಾಗಿ ಇವರು ಹೋಗ್ತಾರೆ ಅಂದರೆ ಏನೋ ಬೆಳವಣಿಗೆ ನಡೀತಾ ಇದೆ ಬಿಕಾಸ್ ಒಂದು ಎರಡು ಮೂರು ವಾರದ ಮುಂಚೆ ಕೆ ಪಿ ಸಿ ಸಿ ಅಧ್ಯಕ್ಷರು ಹೋಗಿದ್ದರು ಇವರು ಹೋಗಿದ್ದಾರೆ ಏನು ಡೆವಲಪ್ಮೆಂಟ್ ಅದು ಏನಾಗ್ತಾ ಇದೆ ದೆಹಲಿಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಹೌದು ಹರೀಶ್ ಏನಂತಂದರೆ ಈಗ ಒಂದು ಎರಡು ಮೂರು ವಿಷಯಗಳಿದ್ದಾವೆ ಅವರನ್ನು ಕರ್ಸ್ಕೊಂಡಿರೋ ವಿಷಯದಲ್ಲಿ ಫಸ್ಟ್ ಆಫ್ ಆಲ್ ಸೋನಿಯಾ ಗಾಂಧಿಯವರು ಇತ್ತೀಚೆಗೆ ಯಾರನ್ನೂ ಕೂಡ ಭೇಟಿ ಆಗ್ತಿಲ್ಲ ಅಂದರೆ ಕರೋನಾ ನಂತರದ ಇತ್ತೀಚೆಗೆ ಒಂದು ಅವರ ಅನಾರೋಗ್ಯದ ಕಾರಣಕ್ಕೋಸ್ಕರ ಜೊತೆಗೆ ಏನೋ ಒಬ್ಬ ಈ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮತ್ತೊಂದು ಅನ್ನೋ ಕಾರಣಕ್ಕೋಸ್ಕರನು ಕೂಡ ಅವ್ರು ಯಾರನ್ನೂ ಭೇಟಿ ಆಗ್ತಿಲ್ಲ ಅಂಥದ್ರ ನಡುವೆ ಅವರೇ ಕರೆಸ್ಕೊಂಡಿದ್ದಾರೆ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಬಂದಿದ್ದಾಗ ಅವರಾಗೆ ಬಂದಿದ್ದರು ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಆದರೆ ಆಗಿರಲಿಲ್ಲ ಸಿದ್ದರಾಮಯ್ಯ ಅವರನ್ನು ಮಾತ್ರ ಸೋನಿಯಾ ಗಾಂಧಿ ಅವರೇ ಕರೆಸ್ಕೊಂಡಿದ್ದಾರೆ ಇದು ನಂಬರ್ ಒನ್ ನಂಬರ್ ಟು ಈಗ ಕೆ ಪಿ ಸಿ ಸಿ ಪಟ್ಟಿಗಳಿಗೆ ಏನೋ ಅಂತಿಮ ಮಾಡಲಿಕ್ಕೆ ಅಥವಾ ಅದನ್ನು ಫೈನಲ್ ಮಾಡಲಿಕ್ಕೆ ಕರ್ಸ್ಕೊಂಡಿದ್ದಾರೆ ಅಂತೇಳಿ ಚರ್ಚೆ ಆಗ್ತಿಲ್ಲ ನನ್ನ ಪ್ರಕಾರ ಅದು ಆ ಸಾಧ್ಯತೆಗಳಿಲ್ಲ ಯಾಕೆ ಅಂತಂದರೆ ಇಪ್ಪ ಯಾವುದೇ ಪಿ ಸಿ ಸಿ ಪದಾಧಿಕಾರಿಗಳ ಪಟ್ಟಿಯ ಬಗ್ಗೆ ಎ ಸಿ ಸಿ ಅಧ್ಯಕ್ಷರಾದವರು ತಲೆ ಅದೇನಿದ್ರೂ ಅದೇನಿದ್ರು ಕೂಡ ಆಯಾ ರಾಜ್ಯಗಳ ಉಸ್ತುವಾರಿಗಳು ಅದರ ಅದನ್ನು ನೋಡ್ಕೊಳ್ತಾರೆ ಅದರಿಂದಾಗಿ ಪಟ್ಟಿ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ ಅನ್ನುವಂಥದ್ದು ಬಹುತೇಕ ಆ ಸಾಧ್ಯತೆಗಳು ಬಹಳ ಕಡಿಮೆ ಇನ್ನೊಂದು ಈ ರಾಜ್ಯ ರಾಜ ರಾಷ್ಟ್ರ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆ ತರಬೇಕು ಎ ಸಿ ಸಿಯನ್ನು ಪುನರ್ರಚನೆ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ ಒಂದು ಅಧ್ಯಕ್ಷಗಾದಿಗೆ ಚುನಾವಣೆ ನಡೆಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ಹೊರತಾಗಿ ಪದಾಧಿಕಾರಿಗಳನ್ನು ನೇಮಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಫಾರ್ ಎಕ್ಸಾಂಪಲ್ ನಾಲ್ಕು ದಿಕ್ಕಿನಿಂದ ನಾಲ್ವರು ಕಾರ್ಯಾಧ್ಯಕ್ಷರನ್ನು ನೇಮಕ ಮಾಡಬೇಕು ಎ ಸಿ ಸಿಗೆ ಅನ್ನುವಂಥ ಚಿಂತನೆ ಇದೆ ಅದಲ್ಲದೆ ಏನೋ ಎ ಸಿ ಸಿಯ ಜನರಲ್ ಸೆಕ್ರೆಟರಿಗಳನ್ನ ಕರ್ನಾಟಕದಿಂದ ಒಬ್ಬರನ್ನ ಅನ್ನೋ ಆಯ್ಕೆ ಮಾಡಬೇಕು ನೇಮಕ ಮಾಡಬೇಕು ಅನ್ನುವಂಥ ಇದ್ರ ಸಂಬಂಧಪಟ್ಟಂತೆ ಹಿರಿಯರ ಒಪಿನಿಯನ್ ತೆಗೆದುಕೊಳ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅದರ ಭಾಗವಾಗಿ ಸಿದ್ದರಾಮಯ್ಯ ಕರ್ಸ್ಕೊಂಡಿರ್ಬೋದು ಚರ್ಚೆ ಮಾಡ್ತಿರ್ಬೋದು ಭೇಟಿ ಮಾಡಿದ ಮೇಲೆ ಏನೇನು ಬೆಳವಣಿಗೆ ಆಗುತ್ತೆ ಅಂತ ಸೊ ಮಚ್ ಧನೇಶ್ ಬುಕನ ಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಕ್ಕೆ ಇಲ್ಲಿಗೆ ನ್ಯೂಸ್ ಮುಕ್ಸಿ ನಾನು ಹೋಗ್ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಾಲ ನಿಮ್ಮದು